ಎಲ್ಲರಿಗೂ ನಮಸ್ಕಾರ. ಕಳೆದ ಬಾರಿಯ ಸರಿಗಮಪ ಸೀಸನ್ 17ರಲ್ಲಿ ಎರಡು ಮುತ್ತುಗಳನ್ನು ಕರ್ನಾಟಕಕ್ಕೆ ಪರಿಚಯಿಸಿದ್ದು ಜೀ ಕನ್ನಡ. ಅವರು ಯಾರು ಅಂದರೆ ಮಧುಗಿರಿಯ ರತ್ನಮ್ಮ ಮತ್ತು ಮಂಜಮ್ಮ. ಈ ಚೀನಾದ ಮಹಾಮಾರಿ ವಕ್ರಿಸುವ ಮುಂಚೆ ತಮ್ಮ ಕಂಠ ಸಿರಿಯಿಂದ ಇಡೀ ಕರ್ನಾಟಕವನ್ನು ರಂಜಿಸಿದರು. ಆದರೆ ಕೊರೋನಾ ಬಂದು ಲಾಕ್ಡೌನ್ ಆದ ಕಾರಣ ಈ ಅಂಧ ಪ್ರತಿಭೆಗಳ ಗೋಡನ್ನು ಕೇಳೋರೇ ಯಾರೂ ಇಲ್ಲ. ಹೌದು, ಹೊಟ್ಟೆಪಾಡಿಗಾಗಿ ಹಾಡುತ್ತಾ ಜೀವನ ನಡೆಸದೇ ಇರುವಂತಹ ಈ ಅಂಧ ಗಾಯಕಿಯರಿಗೆ ದಿನನಿತ್ಯ ಒಬ್ಬ ವ್ಯಕ್ತಿ ಕರೆ ಮಾಡಿ ಕಿರುಕುಳ ನೀಡುತ್ತಿದ್ದಾನೆ. ನಿಮ್ಮನ್ನು ನಾನು ಮದುವೆ ಆಗ್ತೀನಿ, ನಿಮಗೆ ನಾನು ಬಾಳು ಕೊಡ್ತೀನಿ ಅಂತ ಟಾರ್ಚರ್ ಕೊಡ್ತಿದ್ದಾನೆ. ಇದಕ್ಕೆ ಒಪ್ಪದ ರತ್ನಮ್ಮ ಮತ್ತು ಮಂಜಮ್ಮಗೆ ದಿನನಿತ್ಯ 20-30 ಬಾರಿ ಕರೆ ಮಾಡಿ ಚಿತ್ರಹಿಂಸೆ ನೀಡ್ತಾ ಇದ್ದಾನೆ. ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಮಾತನಾಡಿ ಹಲವರಿಗೆ ಕಾನ್ಫರೆನ್ಸ್ ಹಾಕಿ ಅವರು ನರಳಾಡೋದನ್ನ ಕೇಳಿ ಆನಂದ ಪಡ್ತಿದ್ದಾನೆ. ಈ ಬಗ್ಗೆ ರತ್ನಮ್ಮ ಮತ್ತು ಮಂಜಮ್ಮ ಕಣ್ಣೀರಾಕಿ ಮಾತನಾಡಿರೋ ಆಡಿಯೋ ಕೇಳಿದ್ರೆ ಒಂದು ಕ್ಷಣ ಶಾಕ್ ಆಗ್ತೀರಿ. ಹಾಗಾದ್ರೆ ಏನಿದು ಸುದ್ದಿ, ಆತ ಮಾಡಿದ ತಪ್ಪಾದ್ರೂ ಏನು ಅಂತೀರಾ? ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕೂ ಮುನ್ನ ಇಂತಹ ವ್ಯಕ್ತಿಗಳಿಗೆ, ಅದರಲ್ಲೂ ಅಂಧ ಪ್ರತಿಭೆಗಳಿಗೆ ಕಿರುಕುಳ ಕೊಡುತ್ತಿರುವವನಿಗೆ ಏನ್ ಮಾಡಬೇಕು ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹೌದು, ರತ್ನಮ್ಮ ಮತ್ತು ಮಂಜಮ್ಮ ಜೀವನದಲ್ಲಿ ಅನುಭವಿಸಿದಂತ ನೋವು ಯಾರಿಗೂ ಬೇಡವೇ ಬೇಡ. ಮನೆಯಲ್ಲಿ ಇರಲು ಒಂದು ಮನೆ ಕೂಡ ಇಲ್ಲದೆ ಬೀದಿಯಲ್ಲಿದ್ದ ಇವರಿಗೆ ಇತ್ತೀಚೆಗಷ್ಟೇ ಜಗ್ಗಣ್ಣ ಅವರು ಮನೆಯನ್ನ ಕಟ್ಟಿಸಿಕೊಟ್ರು. ಇನ್ನೇನು ಅವರಿಗೆ ತೊಂದರೆ ಇಲ್ಲ, ಆರಾಮಾಗಿ ಇದ್ದಾರೆ ಅಂತ ಅಂದುಕೊಂಡ್ರೆ ಮತ್ತೊಂದು ಗಂಡಾಂತರ ಇವರಿಗೆ ಎದುರಾಗಿದೆ. ಹೌದು, ಈ ಘಟನೆಯಿಂದ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದಾರೆ. ಆತ ಕೊಟ್ಟ ಟಾರ್ಚರ್ ಬಗ್ಗೆ ಈ ಅಂಧ ಗಾಯಕಿಯರು ಏನ್ ಹೇಳಿದ್ದಾರೆ ಅಂತ ನೀವೇ ಒಮ್ಮೆ ಕೇಳಿ. ಮಧ್ಯಾಹ್ನ 5 ಜನಕ್ಕೆ ಕಾನ್ಫಿಡೆನ್ಸ್ ಕಾಲ್ ಆಗ್ತಾನೆ, ಒಬ್ಬೊಬ್ಬರಿಂದ 4 ಜನ ಕಾನ್ಫಿಡೆನ್ಸ್ ಕಾಲ್ ಆಗ್ತೀನಿ. ಇದು ಏನಂತಾನೆ, ನಾನು ಗೊತ್ತ ಟೀಮ್ ಬರ್ಬೇಕು, ನೀನಿಂದ ತಕೊಂಡ ನಾನ್ ಬರೋದು ಅಂತಾನೆ. ಸರಿಗಮಪ್ಪದಾಗ ನಾವ್ ಆಡ್ತಿದ್ವಿ ಜೀ ಕನ್ನಡದಾಗ, ಅಂದ್ರೆ ಅಂದಕ್ಕೆ ಜೀ ಕನ್ನಡ ಬೇರೆ ಕರ್ಕೊಂಡು ಹೋಗ್ತಾರ ಅಂತ ಕೇಳ್ತಾನೆ. ತಿರ್ಗಾ ಮತ್ತೆ ಜಗ್ಗೇಶ್ ಮನೆ ಕಟ್ಟಿರೋ ನಮ್ಮ ಸಾಮಾನ್ಯದವ್ರಲ್ಲ, ಟಿವಿನವ್ರಿಗೆಲ್ಲ ಹೇಳ್ತೀವಿ ಅಂತ ನಾವಂದ್ರೆ. ಓ, ನಿಮ್ ಯಾರ ಅವ್ರ ಅಪ್ಪಂಗೆ ಹೇಳಿದ್ರು ನಾನು ಎದ್ರಲ್ಲಿ ಹೇಳು ಅಂತಾನೆ.